ಎಲ್ರಿಗೂ ಮತ್ತೊಮ್ಮೆ ಯೂಟ್ಯೂಬ್ ವಿಡಿಯೋ ಸುಸಂಸ್ಕೃತ ಶ್ರೋತೃಗಳಿಗೆ ಸುಸ್ವಾಗತ. ನಾನು ಲಲಿತ ಕಲಾ ದರ್ಶನ ಎಂಬ ನನ್ನ ಒಂದು ಪುಸ್ತಕದಿಂದ ಸಂಗೀತ ಮತ್ತು ನೃತ್ಯದ ಕೆಲವು ಮಾಹಿತಿಗಳನ್ನು ಇದರವರೆಗೂ ಒಂದು ಎರಡು ವಿಡಿಯೋಗಳಲ್ಲಿ 30-35 ನಿಮಿಷದಲ್ಲಿ ಒಂದು 6-7-8 ವಿಚಾರಗಳನ್ನು ಮಾಹಿತಿಗಳನ್ನು ಅದರ ಜೊತೆಗೆ ತುಂಬ ಒಗ್ಗರಣೆ ಸ್ವಲ್ಪ ಜಾಸ್ತಿ, ಬಟ್ ಯಾವುದು ಒಗ್ಗರಣೆ ಸೀಸೋಲ್ಲ, ನಾನು ಒಗ್ಗರಣೆ ಜಾಸ್ತಿ ಇದ್ದ ಎಲ್ಲರೂ ಅದನ್ನು ಸೀಯೋಕ್ಕೆ ಬಿಡೋದಿಲ್ಲ, ಸೀದೋಗುತ್ತೆ, ಹಾಗೆಲ್ಲ ಪೂರ್ತಿ ಒಗ್ಗರಣೆನೂ ಚೆಲ್ಲಬೇಕಾಗುತ್ತೆ. ಅದು ನಂಗೆ ಗೊತ್ತು, ಅಷ್ಟು ಗೊತ್ತಿದೆ. ಅದರಿಂದ ಆ ರೀತಿ ನಾನು ಒಂದೊಂದು ಮಾಹಿತಿ ಎರಡೇ ವಾಕ್ಯ ಇರುತ್ತೆ, ಅದಕ್ಕೆ ಕೆಲವು ನನ್ನ ಅನಿಸಿಕೆಗಳನ್ನು ಮಾತಾಯಿ ಹೇಗೆ ಬೇಕು ಯಾರಿಗೂ ಅಪಚಾರವಾಗದಾಗೆ ಗೊತ್ತಿದೆ ನನಗೆ. ಅದರ ವೇದಿಕೆಯಲ್ಲಿ ಮಾತಾಡಿ ಅನುಭವ ಇದೆ, ಹಿರಿಯರಿಂದ ಆಶೀರ್ವಾದ ಇದೆ, ಸ್ಕಾಲರ್ಸ್ ಜೊತೆ ಇದ್ದನು, ಹೀಗಾಗಿ ಒಂದು ರೀತಿಯ ಲೈವ್ ಪ್ರೋಗ್ರಾಮ್ಗಳು ಆಕಾಶವಾಣಿಯಲ್ಲಿ ಮಾಡಿದ್ದೀನಿ. ನಮಸ್ತೆ ಮೈಸೂರು ಇಂಥ ಕಡೆ ಲೈವ್ ಕೊಡಬೇಕಾದ್ರೆ ಯಾವ ಅಪಶಬ್ದಗಳು ಅಥವಾ ಸಾಂದರ್ಭಿಕವಾಗಿ ಪೂರಕವಾದ ವಿಚಾರಗಳು ಮಾತಾಡಿ ಅದೊಂದು ಮಹಾಜನಗಳಿಂದ ನನಗೆ ಭಾರಿ ಆಶೀರ್ವಾದ ದೊರಕಿ ಒಪ್ಕೊಂಡು ಮಾಡಿದ್ದಾರೆ. ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೇನೆ. ಹೀಗಾಗಿ 108 ವಿಚಾರಗಳನ್ನು 5-6 ವಿಚಾರಗಳನ್ನು 2 ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೆ. ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ಶೇರ್ ಮಾಡಿ, ಲೈಕ್ ಮಾಡಿಬಿಟ್ಟು ತುಂಬ ಜನ ಸಾರ್ ಇದನ್ನೇ ಮುಂದುವರಿಸಿ, ತುಂಬ ಚೆನ್ನಾಗಿದೆ, ನಿಧಾನವಾಗೇ ಮಾಡಿ, ಎಷ್ಟೊಂದು ನಮಗೆ ಮೆಂಟಲ್ ಕೆಥಾರ್ಸಿಸ್ ಆಯಿತು, ನಾವೆಷ್ಟು ಸೈಕಿಯಾಟ್ರಿಸ್ಟ್ ಹೋಗೋದು ತಪ್ಪಿತು ನಿಮ್ಮ ಮಾತು ಕೇಳಿ. ನಮ್ಮ ಮನೆಯಲ್ಲೇ ನೀವೇ, ನೀವು ಎಲ್ಲೋ ದೂರದಿಂದ 1704 ಶಿವಶಕ್ತಿ ಥರ್ಡ್ ಕ್ರಾಸ್ ನಾರ್ತ್ ನಿಕೇತನ ರೋಡ್, ನನ್ನ ಮನೆ ಅಡ್ರೆಸ್ಸಲ್ಲ ನಿಮ್ಮ ಅಲ್ಲಿಂದ ಕೊಂಪು ನಗರ ಮೈಸೂರು 500-570-23 ನಮ್ಮ ಮನೆಗೆ ಬಂದುಬಿಟ್ಟು ನೀವು ಮಾತಾಡ್ತಿದ್ದೀರನು, ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ದೀರನು. ಇವತ್ತು ನೀವು ಹೇಳಿದ ಒಂದು ಘಟನೆ ಇವತ್ತು ನಮ್ಗೆ ನಡೀತು, ನಿಮ್ಮ ಮಾತು ಕೇಳಿ ನಮಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿ ನಾನು ತುಂಬ ಆನಂದವಾಗಿದ್ದೀನಿ. ಇದಕ್ಕಿಂತ ನನಗೇನು ಬೇಕು ಹೇಳಿ, ನಾನು ಓದ್ಕೊಂಡು ಹೋಗೋಕ್ಕಿಂತ 108 ಪಟ ಅಂತ ಓದ್ಕೊಂಡು ಹೊಟ್ಟಿದ್ರೆ ಒಂದು ಥಾಟು ಅನುಭವ, ನಾನು ಕಲ್ತಿರೋ ಜೀವನದಿಂದಲೇ ಅನುಭವ, ತಪ್ಪು ಮಾಡೇ ಕಲ್ತಿದ್ದೀನಿ. ಸರಿ, ನಾವು ಮಿಸ್ಟೇಕ್ ಮಾಡದೆ ನಾವು ಯಾರು ಕಲಿಯೋಕ್ಕಾಗೋದೇ ಇಲ್ಲ. ಎಲ್ಲರೂ ಕೂಡ ಕೆಲವು ಮಿಸ್ಟೇಕ್ ಮಾಡಿ ಕಲಿತೀವಿ, ಕೆಲವೊಂದು ಬಲ್ಲವರಿಂದ ಕಲಿತು, ಇನ್ನೂ ಒಂದಿಷ್ಟು ಎಲ್ಲರೂ ಮಿಸ್ಟೇಕೇ ಮಾಡಬೇಕಾಗಿದೆ, ಕೆಲವೊಂದು ಶಾಸ್ತ್ರಗಳಿಂದ ಕಲಿತು ಸೋಮೇಶ್ವರ ಶತಕ ಗೊತ್ತಿದೆ. ಹೀಗಾಗಿ ಈ ಒಂದು 108 ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನನ್ನ ಸಂಗ್ರಹದಿಂದ ಈ ಮಧ್ಯದಲ್ಲಿ ವಿಚಾರ ಹೇಳ್ಕೊಂಡನ್ನು ಈಗ ಇನ್ನೊಂದು ಸಂಚಿಕೆಯಲ್ಲಿ ತಮಗೆಲ್ಲ ಸ್ವಾಗತಿಸಿ ಮುಂದುವರಿಸ್ತೀನಿ. ಇದು ಒಂದು ಮಾಹಿತಿ ಕೇಳಿ, ಬಹಳ ಚೆನ್ನಾಗಿರುತ್ತೆ. ಫ್ರಾನ್ಸ್ನ ಮನೋವಿಶ್ಲೇಷಕ ನಂಗೆ ಹೇಳಿದ್ರೆ ಸೈಕಾಲಜಿ ಅಂತ, ಅದು ಮನೋವಿಶ್ಲೇಷಕ ರೊನಾಲ್ಡ್ ಡಿ ಹುಮೆನಿಸಮ್ ಅವರಂತೂ ಅವರು ಹೇಳಿದ್ದು, ಕಲೆಯ ದಾರಿಯೇ ಒತ್ತಡದ್ದು, ಸ್ಟ್ರೆಸ್ಫುಲ್ ಎಂದು ಅಭಿಪ್ರಾಯ ಪಡ್ತಾರೆ ಒಬ್ಬ ಸೈಕಿಯಾಟ್ರಿಸ್ಟ್ ಹೇಳೋದು. ಕಲೆ ದಾರಿ ಇದೆ ನೋಡಿ, ಅದು ಒತ್ತಡದ್ದು ಅಂದರೆ ಸ್ಟ್ರೆಸ್ಫುಲ್ ಎಂದು ಅಭಿಪ್ರಾಯ ಪಡ್ತಾರೆ. ಕಲಾಭಿವ್ಯಕ್ತಿ ಯಾವುದೇ ಆಗಿರಲಿ ಅಂದರೆ ವಿಸ್ತೃತವಾಗಿ ಹೇಳ್ತಾರೆ, ಏನದು ಕಲಾಭಿವ್ಯಕ್ತಿ ಯಾವುದೇ ಆಗಿರಲಿ, ಅದು ಬರಹ, ಸಂಗೀತ, ನಾಟಕ, ನೃತ್ಯ, ಚಿತ್ರಕಲೆ, ಅದರೊಂದಿಗಿನ ಜೀವನ ಮೇಲ್ನೋಟಕ್ಕೆ ಕಾಣುವಷ್ಟು ರಮ್ಯವಾದುದಲ್ಲ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯ. ಇಷ್ಟೊತ್ತೆ ನಿಜ, ನಾನು ಕೆಲವೊಮ್ಮೆ ಒಪ್ಕೋತೀನಿ. ಈ ಹಾಸ್ಯ ಕಲಾವಿದರಿರ್ತಾರೆ ನೋಡಿ, ಪಾಪ ಅವರು ನಿತ್ಯ ಜೀವನದಲ್ಲಿ ಅವರಿಗೆ ರೆಮ್ಯುನರೇಷನ್ನು ಕಡಿಮೆ, ಆದರೆ ಮನೆಯಲ್ಲೂ ತಾಪತ್ರಯ ಇರುತ್ತೆ, ರೋಗ ರುಚಿನ ಕಷ್ಟ ವ್ಯಸನ ಹಣದ ಇದು ಅಭಾವ, ಆದರೂ ಕೂಡ ರಂಜಿಸೋಕ್ಕೋಸ್ಕರ ಇವನು ಬೇರೆಯವರು ನಾಟಕ ಮಾಡಿದ್ರೆ ಅಲ್ಲಿ ಸಿನಿಮಾ ಎಲ್ಲರೂ ಇವನು ಹೀರೋಗಳು ಹೇಗೆ ಕೇಳಿ, ಹೀರೋಯಿನ್ ಕೇಳಿ, ಎಬ್ಬರಿ ಬಿಡಿ ಅವ್ರದೇ ಆದ ಒಂದಷ್ಟು ಕಷ್ಟ ಇರುತ್ತೆ. ಅವರು ತಮ್ಮ ಡಿಗ್ನಿಟಿ, ತಮ್ಮ ಲೈಫ್ ಸ್ಟೈಲು ಎಲ್ಲನೂ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ತಕ್ಕ. ಹೀಗೆ ಅದಕ್ಕೆ ನಾನು ಹೇಳ್ತಿರ್ತೀನಿ ಗಾದೆನ ಮಾಡ ಸ್ವಲ್ಪ ಮಧ್ಯದಲ್ಲಿ ಇವಾಗ ಎರಡು ಎರಡು ಬೇರೆ ಗಾದೆ ಹೇಳಿದೆ, ಆನೆಗೆ ಆನೆ ಮರ ಇರಬೇಕು ಇರಬೇ ಮರ ಸಿ. ಹಾಗೆ ನಾವು ನೋಡೋಕ್ಕೆ ಅವರದ್ದೇನಪ್ಪ ಮಹಾನ್ ಕೊಂಡಿರ್ತೀವಿ, ಅದಕ್ಕೆ ವೇರರ್ ದಿ ಶೂ ನೋಸ್ ವೇರ್ ದಿ ಶೂ ಇಂಚಸ್, ಅವರು ನಮಗೆ ಅವ್ರದ್ದೇನು ಮಹಾನ್. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ
ನಮಗೆಷ್ಟೋ ನಮ್ಮ ನಿತ್ಯ ಜೀವನದಲ್ಲಿ ದುಡ್ಕೋದು ಅಥವಾ ಮಾತಿಗೆ ಅವರ ಮಾತನ್ನ ತಪ್ಪಿಕೊಳ್ಳೋದು ಇದೆಲ್ಲ ಇದು ಯಾಕೆ ಇದು ಹೇಳಿದೆ ಅಂದರೆ ಆ ಮನೋವಿಶ್ಲೇಷಕ ಒಬ್ಬ ಹೇಳಿರ್ತಕ್ಕಂಥದ್ದು ಆ ಮಾತು ಮತ್ತೆ ಚೆನ್ನಾಗಿದೆ ಇನ್ನೊಂದು ಸತಿ ಓದ್ತೀನಿ ನೋಡಿ ಇಲ್ಲಿ ನಿಲ್ಸಿ ಹೇಳ್ತೀನಿ ಫ್ರಾನ್ಸ್ನ ಮನೋವಿಶ್ಲೇಷಕ ರೊನಾಲ್ಡ್ ಡಿ ಹ್ಯುಮೆನಿಸಮ್ ಅವರಂತೂ ಕಲೆಯ ದಾರಿಯೇ ಒತ್ತಡದ್ದು ಸ್ಟ್ರೆಸ್ ಇನ್ನ ಇನ್ವರ್ಟೆಡ್ ಕಾಮಾದಲ್ಲಿ ಹಾಕಿದ್ದೀನಿ ಎಂದು ಅಭಿಪ್ರಾಯ ಕೊಟ್ಟು ಅಭಿಪ್ರಾಯ ಪಡ್ತಾರೆ ಕಲಾಭಿವ್ಯಕ್ತಿ ಯಾವುದೇ ಆಗಿರಲಿ ಅವು ಬರಹ ಸಂಗೀತ ನಾಟಕ ನೃತ್ಯ ಚಿತ್ರಕಲೆ ಅದರೊಂದಿಗಿನ ಜೀವನ ಮೇಲ್ನೋಟಕ್ಕೆ ಕಾಣುವಷ್ಟು ರಮ್ಯವಾದುದಲ್ಲ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯ ಆಮೇಲೆ ಹೇಳ್ತಾರೆ ಯಾಕೆಂದರೆ ಎಲ್ಲ ಪ್ರದರ್ಶನಗಳಲ್ಲೂ ಕಲೆಗಳಲ್ಲೂ ಯಶಸ್ ಅಂದರೆ ಸಕ್ಸಸ್ ಅದು ಗ್ಯಾರಂಟಿಯನ್ನು ಮಾಡೋ ಪ್ರಯತ್ನ ನಮ್ಮದಷ್ಟೇ ನಿಶ್ಚಿತವಲ್ಲ ಎಲ್ಲ ಸಂದರ್ಭಗಳಲ್ಲೂ ಪ್ರತಿಭೆಯೊಂದೇ ಯಶಸ್ಸನ್ನು ತರುತ್ತದೆ ಎಂದು ನಂಬಲು ಕೂಡ ಸಾಧ್ಯವಿಲ್ಲ ಅದು ಕೆಲವರಿಗಾಗುತ್ತೆ ಯಶಸ್ವಿಯಾಗುವುದು ಅನಿವಾರ್ಯವಾದಾಗ ಉಂಟಾಗುವ ಒತ್ತಡವನ್ನು ಅಂದರೆ ಸ್ಟ್ರೆಸ್ ನಿರ್ವಹಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಇದು ತಮ್ಮಂತ ಬಂದು ಹಂಚ್ಕೋತೀನಿ ಈ ಸಂದರ್ಭದಲ್ಲಿ ಈಗ ನಾವು 3 ತಿಂಗಳಿಂದ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಒಂದು ರೀತಿ ನಿದ್ದೆ ಬರೋದಿಲ್ಲ ನನಗೆ ಕಾರಣ ಏನು ಇಲ್ಲ ಸ್ಟ್ರೆಸ್ ಆಮೇಲೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಬಿಟ್ಟಾಗಂತೂ ಏನು ಯಾವಾಗಲೂ ಸದ್ಯ ಅಟ್ಲೀಸ್ಟ್ ನಾವೇನಂತೀವಿ ನನಗೆ ಇದೊಂದು ಜ್ಞಾಪಕ ಬರುತ್ತೆ ಪುರಂದರದಾಸರ ಒಂದು ದೇವ್ರನ್ನ ಭಾಳ ಚೆನ್ನಾಗಿದೆ ಅದರಲ್ಲಿ ಐ ಕ್ವೋಟ್ ಹಿರಿದು ಮಾಡಿ ಕಿರಿದು ಮಾಡಬೇಡ ಅನ್ನೋದು ನಾವೇನೋ ಒಂದು ಸ್ಟೇಟಸ್ ಕಮೆಂಟ್ ಏನೋ ಇವೆಲ್ಲ ಒಂದು ಒಳ್ಳೆ ಅಭಿಪ್ರಾಯ ಇಟ್ಟು ಚೆನ್ನಾಗಿದೆ ಅಯ್ಯೋ ಅಯ್ಯೋ ಮುಂಚೆ ಎಷ್ಟು ಚೆನ್ನಾಗಿತ್ತು ಯಾಕೋ ಯಾಕೆ ಏನಾಯಿತು ನಿಮಗೆ ಅಂತ ಅಂದರೆ ಡಿಪ್ರೆಸ್ ಆಗುತ್ತೆ ನಿಜ ಸ್ಟ್ರೆಸ್ ಅದನ್ನ ನೀವು ಎಲ್ಲರಲ್ಲೂ ಅಷ್ಟು ನಿತ್ಯ ಜೀವನದಲ್ಲಿ ನಾವು ಇವತ್ತಿಗಿಂತ ಜಾಸ್ತಿ ನಿರೀಕ್ಷಣೆಯನ್ನು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೇ ಇಟ್ಸ್ ನಾಟ್ ಎ ಸಕ್ಸಸ್ಸು ಅಥವಾ ಕೀರ್ತಿ ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್ ನಿಜವಾಗ್ಲೂ ನಾವೀಗ ಹೇಳ್ಬೇಕಾದ್ರೆ ಏನಪ್ಪ ನಾನು ಹೇಳ್ತಿರೋ ಸರಿ ಇಲ್ವಾ ಅಥವಾ ಮಾಹಿತಿ ಕರೆಕ್ಟ್ ಇಲ್ವಾ ಅದಕ್ಕೆ ಆದಷ್ಟು ಚೆನ್ನಾಗಿ ಕೊಡಬೇಕು ಅದನ್ನೇ ಆತ ಸೈಕಿಯಾಟ್ರಿಸ್ಟ್ ಹೇಳಿರೋದು ನನಗೂ ಒಪ್ಪುತ್ತೆ ಆಮೇಲೆ ಈ ಮಾತು ನನಗೆ ಅಂದರೆ ನನಗೆ ಅಲ್ಲ ನೀವು ಯಾರು ಕೇಳ್ತಿರೋ ನಿಮ್ಮ ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಲಿ ಅಲ್ಲಿ ನಿರೀಕ್ಷಣೆ ಜಾಸ್ತಿ ಇರುತ್ತೆ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ವೆರಿ ಗುಡ್ ಅಂತಾರೆ ಮತ್ತು ಪೆನ್ ಬೇಡ ಇದ್ದಕ್ಕಿದ್ದಾಗ ನಾಳೆ ಏನೋ ಕಾರಣದಿಂದ ವೈಯಕ್ತಿಕ ಕಾರಣಗಳು ಮತ್ತು ದೈಹಿಕ ಕಾರಣಗಳಿಂದ ಆದಾಗ ತಕ್ಷಣ ಇಮಿಡಿಯೇಟಾಗಿ ಮನುಷ್ಯ ಏನದು ಯಾಕೆಗೆ ಅಂದ್ಬಿಟ್ಟು ತಕ್ಷಣ ಆಗುತ್ತದೆ ಅದನ್ನೆಲ್ಲವನ್ನು ಅದಕ್ಕೆ ಸಮದರ್ಶಿತ್ವ ಕೊಂಚ ಅನುಭವ ಕೊಂಚ ಫಿಲಾಸಫಿ ಅನ್ನೋದು ತಿಳ್ಕೊಂಡಿದ್ರೆ ಇವಕ್ಕೆಲ್ಲ ಕೂಡ ನಾವು ಎಲ್ಲ ಅದನ್ನೇ ಭಗವದ್ಗೀತೆ ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಸುಖದಕ್ಕೆ ಸಮಯಕೃತ್ವ ಲಾಭ ಲಾಭವು ಜಯ ಜಯ ಈಗ ಆ ಸಮದರ್ಶಿತ್ವ ಇದ್ಬಿಟ್ರೆ ಪರವಾಗಿಲ್ಲ ಹಾಗಂತ ತುಂಬ ಬಂದಿದೆ ಅಂತ ನಾನು ಏನು ಹಿರಿದು ಹಿಗ್ಗಿ ಹಾಕ್ಬಿಡು ಆಗ್ಬಾರ್ದು ಹಿಗ್ಬಿಡ್ಬಾರ್ದು ಹಾಗಂತ ಯಾರಾದ್ರು ಹೇಳ್ತಾರೆ ಉದಾಹರಣೆ ಕೆಲವು ಬರ್ತಾರೆ ಕೆಲವು ಸ್ಟ್ರೆಸ್ ಇದು ಮಾಡಿ ಅದು ಮಾಡಿ ಅಂತಾರೆ ನಾವು ಆಯಿತು ನೀವೇನು ಹೇಳೋದು ಅಂದ್ಬಿಡೋಕ್ಕಾಗಲ್ಲ ಆಯಿತು ಸ್ವಾಮಿ ನೀವು ಹೇಳ್ತಿರೋದು ಕರೆಕ್ಟ್ ನಾವು ಎಷ್ಟು ಸಾಧ್ಯ ಅಂತ ಹೇಳೋದಕ್ಕೆ ನನ್ನ ಒಂದು ಕೆಪಾಸಿಟಿ ಎಷ್ಟಿದೆಯೋ ನಮ್ಗೆ ಏನೇನು ಎಕ್ವಿಪ್ಮೆಂಟ್ ಇದೆಯೋ ನೀವು ಒಳ್ಳೆ ಸಜೆಷನ್ ಕೊಡ್ತಿದ್ದೀರಾ ಸಾಧ್ಯ ಬಟ್ ನನಗಿಲ್ವೇ ಹಾಗನ್ಬಿಟ್ಟು ನಿಲ್ತಲ್ಲ ಎಷ್ಟು ಹಾಗೆ ಡೋಂಟ್ ಗೆಟ್ ಡಿಪ್ರೆಸ್ ಇರುತ್ತೆ ಇದನ್ನೇ ಆತ ಇಲ್ಲಿ ಹೇಳಿರೋದು ಹಾಗೆ ನಾವು ಜೀವನನ ಹೊಂದಿಸ್ಕೊಂಡು ಅದರ ಜೊತೆ ಬಾಳಲೇ ವಿಧಿ ಇಲ್ಲ ಸೊ ಇನ್ನೇನು ಅದನ್ನೇ ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಪ್ರತಿಭೆಯೊಂದೇ ಯಶಸ್ಸನ್ನು ತರುತ್ತದೆ ಎಂದು ನಂಬಲು ಸಾಧ್ಯವೂ ಇಲ್ಲ ಆಮೇಲೆ ಯಶಸ್ವಿಯಾಗುವುದು ಅನಿವಾರ್ಯವಾದಾಗ ಉಂಟಾಗುವ ಒತ್ತಡವನ್ನು ಸ್ಟ್ರೆಸ್ಸನ್ನು ನಿರ್ವಹಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಹಾಗಾಗಿ ನೋಡಿ ಚೆನ್ನಾಗಿದೆ ಹಾಗಾಗಿ ಕೆಲವರು ಮಾದಕ ವ್ಯಸನಿಗಳಿಗೆ ಅಂಟಿಕೊಳ್ಳುತ್ತಾರೆ ಡ್ರಗ್ಸು ಇತ್ಯಾದಿ ಡ್ರಿಂಕ್ಸು ಅದು ಕೆಲವರಿಗೆ ಅದು ಖಿನ್ನತೆ ಉನ್ಮಾದ ಸ್ಥಿತಿ ತಲುಪಿಸುತ್ತಾರೆ ಸೊ ಓವರ್ ಸ್ಟ್ರೆಸ್ ಆಗುತ್ತದೆ ಇದು ಅಭಿಪ್ರಾಯ ಉದಾಹರಣೆಗೆ ನೋಡಿ ಕೆಲವರು ದೊಡ್ಡ ದೊಡ್ಡ ಮನೆಯರ ಹೆಸರುಗಳನ್ನು ನಾವು ಇಂಥ ಚೈನಲ್ಲಿ ಜ್ಞಾಪಿಸ್ಕೋಬೋದು ಎಂಥ ಸ್ಟ್ರೆಸ್ ಇರುತ್ತೆ ಅವರುಗಳಿಗೆ ಇದೆ ಮೈಕೆಲ್ ಜಾಕ್ಸನ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ಆದರೆ ಆತ ಎಷ್ಟು ಡ್ರಗ್ಸ್ ಎಲ್ಲ ತೊಗೊಂಡು ಒಳ್ಳೇದು ಕೊಡಬೇಕು ಅಂದಾಗ ತುಂಬ ನನಗೂ ಇಷ್ಟ ಐ ಆಮ್ ಆಲ್ಸೋ ಎ ಫ್ಯಾನ್ ಆಫ್ ಮೈಕೆಲ್ ಜಾಕ್ಸನ್ ಆಮೇಲೆ ಭೀಮಸೇನ್ ಜೋಶಿಯವರು ಆಮೇಲೆ ಒಳ್ಳೆ ಫ್ಲೋಟಿಸ್ಟು ಮತ್ತು ಟಿ ಆರ್ ಮಾಲಿಂಗಮ್
ಅವ್ರಿಗೆ ಅವ್ರಿಗೆ ಇನ್ನೇನು ಇಲ್ಲ, ಅವರು ಡ್ರಿಂಕ್ಸ್ ತೊಗೊಳೋದು, ಅವರು ಇದನ್ನು ಬರ್ಕೊಂಡಿದ್ದಾರೆ. ಅದೇ ಅವ್ರಿಗೆ ಯಾಕೆ ಅಂದರೆ ಅವ್ರು ಮೂಡ್ ಬರ್ತಾ ಇದ್ದಿದ್ದು, ಅವರು ಕೊಳ್ಳಲ್ಲಿ ಉಸಿರಾಡಿದ್ರು ಅದೊಂದರ ಸುಮ್ಮನೆ ರೈಟ್. ಅವರೇನು ಕೊಳ್ಳಲು ಉಡಲೇಬೇಕಾಗಿಲ್ಲ ಭಾರಿ, ಅವ್ರು ಸುಮ್ಮನೆ ಅಂದರೆ ಅದೊಂದರ ಇನ್ನೊಂದು ಅದನ್ನು ತೋಡಿ ಅಂತ ಹೇಳ್ಕೊಂಡ್ರೆ ಅದೊಂದು ಕಲ್ಯಾಣಿ. ಹೀಗೆ ನಮಗೆ ಅಂದರೆ ಅಂತ ಮಾರಿ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ಅದನ್ನು ಮರೀತಾರೆ. ಅವ್ರದ್ದು ಉಸಿರೇ ಸಂಗೀತ, ಅವರದ್ದು ಅದರಲ್ಲಿ ಮೆಡಿಟೇಷನ್, ಅಲ್ಲಿ ದೇವರು ಕಾಣ್ತಾರೆ, ಆಮೇಲೆ ಶ್ರೋತೃಗಳಲ್ಲಿ ದೇವರು ಕಾಣ್ತಾರೆ. ಹೀಗೆ ಆ ರೀತಿಕ್ಕಂಥ ಇಂಥ ವರ್ಲ್ಡ್ ಫೇಮಸ್ ಪರ್ಸನಾಲಿಟೀಸ್ ಬಗ್ಗೆ ಕೆಲವನ್ನ ಹೇಳಿದ್ದೀವಿ. ಇದು ಹಾಗಂದ್ಬಿಟ್ಟು ಅವ್ರು ಮಾಡಿದಾಗ ಮಾಡಬೇಕು ಅಂತ ಅಲ್ಲ. ಆಮೇಲೆ ಇದ್ದರೆ ಎಂಥ ರಾಂಗ್ ಮೆಸೇಜ್ ಹೊಟ್ಟೋಗುತ್ತೆ ಇರ್ತೀರ ಮಕ್ಕಳುಗಳನ್ನ, ಓ ಸರಿ ನಾವು ನೀವು ಈಗ ನೋಡಿ ಇದಂತು ಮಗು ನಾಡ್ರೆಡ್ರು ಕೊಟ್ಬಿಟ್ಟು ಅವರಪ್ಪ ನೋಡಿ ಇದೆಲ್ಲ ಮಾಡಿಬಿಡೋದು ಹೀಗೆ ಅಂತ ತಂದೆ ತಾಯಿ ಹೇಳಿದ್ರೆ. ನಂಜುಂಡ ಸ್ವಾಮಿ ಅವರು ಅವತ್ತಿನ ಮೂರನೇ ಸಂಚಿಕೆಯಲ್ಲಿ ನೃತ್ಯ ಇದರ ಮಾಹಿತಿ ಕೊಟ್ಟಾಗ ಏನು ಹೇಳಿದ್ದಾರೆ, ಇದಕ್ಕೋಸ್ಕರ ನಾನು ಇವತ್ತು ನೋಡಿ ಇವತ್ತು ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಥವಾ ನನಗೆ ಇದೇನು ಮಾಡೋಕ್ಕೆ ಅದನ್ನು ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಅದು ಒಳ್ಳೆಯ ಸ್ವಾಗತಾರ್ಹವಲ್ಲ. ನೋಡಿ ಒಂದು ವಿಚಾರ ಹೇಳೋಕ್ಕೂ ನಮಗೆ ಯಾಕೆಂದರೆ ಮಕ್ಕಳು ನೀವೇ ಹೇಳಿದ್ದೀರ ಮಕ್ಕಳುಗಳೆಲ್ಲ ನೋಡ್ತಿರ್ತಾರೆ ಅಂತ. ಇದು ಮಕ್ಕಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತಾ ಇರೋದು ಇದನ್ನು ಯಾ ಅಂಥ ಮಹಾನುಭಾವರುಗಳು ನೀವಾಗಿ ನೋಡೋಣ, ಆಗಿ ಒಟ್ಟು ಮಾಡಿ ನೋಡೋಣ, ಮುಂಚೆನೇ ಇದನ್ನು ಆಂಟಿಸಿಪೇಟರ್ ಬೇರೆ ತೊಗೊಂಡು ರೆಸ್ಕ್ಯೂ ಮಾಡ್ಕೋಬೇಡಿ. ನೀವು ಆ ಒಂದು ಆ ಮಟ್ಟ ತಲುಪಿದಾಗ ಹಾಗೂ ಮಾಡಬಾರ್ದು. ಅವಾಗ ಆ ಕಾಲದಲ್ಲಿ ಆಗಿತ್ತು, ವೈ ಶುಡ್ ಬಿ ಟೇಕ್ ಎ ರಾಂಗ್ ಪರ್ಸನ್ಸ್ ಫಾರ್ ಎ ಫಾರ್ ಲೈಫ್ ಎಕ್ಸಾಂಪಲ್, ದಿ ಬೆಸ್ಟ್ ಇರುವಾಗ ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಹೀಗಾಗಿ ಇದೊಂದು ಘಟನೆ. ಇನ್ನೊಂದು ಘಟನೆ ಅಥವಾ ಒಂದು ಮಾಹಿತಿ, ಕರ್ನಾಟಕ ಸಂಗೀತ ಗಂಧರ್ವ ಗಾನ ಕೋಟ್, ಬಯಲಾಟ ಬಯಲಾಟದ ಸಂಗೀತ ಯಕ್ಷಗಾನ ನೋಡಿ ಎಷ್ಟು ಚೆನ್ನಾಗಿದೆ ಯಕ್ಷಗಾನ. ಈ ಹೆಸರಿನ ನಾಮಕರಣ ಮಧ್ವಾಚಾರ್ಯರ ಶಿಷ್ಯರಾದ ನರಹರಿತೀರ್ಥರು ಮಾಡಿದ್ದು. ನೋಡಿ ವಿಚಾರ ಎಷ್ಟು ಜನಕ್ಕೆ ಓದಿದೆಯವರು ನೋಡಿ, ನನಗೇನಿಲ್ಲ ಇದೊಂದು ಮಾಡಿದ್ದೀನಿ ಇದೊಂದು ಮಾಹಿತಿ ಅಂತ ಇಷ್ಟೇ. ಇನ್ನೊಂದ್ಸತಿ ಓದ್ತೀನಿ ಗೊತ್ತಾಗ್ಬಿಡುತ್ತೆ. ಕರ್ನಾಟಕ ಸಂಗೀತ ಗಂಧರ್ವ ಗಾನ, ಬಯಲಾಟ ಸಂಗೀತ ಯಕ್ಷಗಾನ. ಈ ಹೆಸರಿನ ನಾಮಕರಣ ಮಧ್ವಾಚಾರ್ಯರ ಶಿಷ್ಯರಾದ ನರಹರಿ ತೀರ್ಥರು ಅಂದರೆ ಗಂಧರ್ವ ಯಕ್ಷಗಾನ ಯಾರು ಕಣ್ಣು ಮಾಡಿದವರು, ಯಾರು ಯಕ್ಷಗಾನ ಅಂತ ಹೆಸರಿಟ್ಟವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ನಾನು ಇಂದು ಮಾಹಿತಿ ಕಲೆಕ್ಟ್ ಮಾಡೋದು ನನಗೆ ಗೊತ್ತಿರಲಿಲ್ಲ, ಹಾಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಚೆನ್ನಾಗಿ ಗೊತ್ತಾಯಿತು. ಸೊ ಗೊತ್ತಾದಮೇಲೆ ಇದನ್ನ ಯಾಕೆ ನಾನು ಜನಗಳ ಜೊತೆ ಹಂಚ್ಕೋಬೇಕು ಅದಕ್ಕೊಂದು ಪುಸ್ತಕದಲ್ಲಿ ಮಾಡಿದೆ. ಈಗ ಯೂಟ್ಯೂಬ್ ಸಿಕ್ಬಿಟ್ಟಿದೆ, ಸೊ ಇದೆಲ್ಲ ಹಂಚ್ಕೊಳ್ತಾರೆ, ನೀವು ಹಂಚ್ಕೊಳ್ಳಿ. ಅದೇ ತಾನೇ ಶೇರು ಸಬ್ಸ್ಕ್ರೈಬು, ಇನ್ನೇನು ಜ್ಞಾನ, ಶೇರು ಸಬ್ಸ್ಕ್ರೈಬು ಲೈಕು ಈ ಮೂರೇ ಮಂತ್ರ, ಮೂಲ ಮಂತ್ರ. ಇನ್ನೊಂದು ಕೊಡು ಇದಷ್ಟೇ ನೋಡಿ. ಇಲ್ಲಿಗೆ ಇನ್ನೊಂದು ಮಾಹಿತಿ, ಸುಪ್ರಸಿದ್ಧ ಮುಕುಂದಮಾಲ ಸ್ತೋತ್ರ ಎಲ್ಲರೂ ಕೇಳಿರ್ತೀವಿ, ಮುಕುಂದಮಾಲ ಸ್ತೋತ್ರ ಅಂತ ಹೇಳ್ಬಿಟ್ಟು ಅದು ಅದರ ರಚನಾಕಾರರು ಯಾರು, ಇಷ್ಟು ಜನಕ್ಕೆ ಸ್ತೋತ್ರ ಹೇಳಿಕೊಡ್ತಾರೆ ಮಕ್ಕಳಿಗೆ, ತಂದೆ ತಾಯಿಗಳು ಹೇಳ್ಕೊಡ್ಬಿಡ್ತಾರೆ, ನಮಗೂ ಆಗಿತ್ತು. ಪಾಪ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಗೊತ್ತಿರೋಲ್ಲ, ಅಯ್ಯೋ ನಂಗೆ ನಮ್ಮ ಅಪ್ಪ ಹೇಳ್ಕೊಟ್ರು ಕಣ, ನಮ್ಮ ಅಜ್ಜಿ ಹೇಳ್ಕೊಟ್ರು, ನೀನು ಅದೇನಕ್ಕೆ ನಮ್ಮಮ್ಮ ಹೇಳೋರು, ನಾನು ನನ್ನ ಮೊದಲೇ ಕ್ವಿಜ್ ಮಾಸ್ಟ್ರು ಆಗಿದ್ದೆ ಹುಡುಗನಿಂದ ಅಷ್ಟೇ ಕೆತ್ತಿ ಕೇಳಪ್ಪ ಅಯ್ಯ ಅಂತ ನನ್ನವರು ಕೆತ್ತಿ ಕೆತ್ತಿ ಕೇಳೋದು ಜಾಸ್ತಿ ಅನ್ನೋದಕ್ಕೂ ಏನಾರೋ ಒಂದು ಹೇಳ್ಬಿಟ್ರೆ ಅಯ್ಯೋ ಅಯ್ಯೋ ನೀನು ಬಡಪೆಟ್ಟಕ್ಕೆ ಬಿಡೋದಿಲ್ಲಪ್ಪ, ಆಮೂಲಾಂತರವಾಗಿ ಜಲಶಿಲಾಂತರ ಮಾಡಿಬಿಡ್ತೀಯ ಅಂತ. ಹಾಗೆಲ್ಲ ಮಾಡಿದ್ರಿಂದ ನಾನು ನಿಮ್ಮ ಮುಂದೆ ಹೀಗೆ ಕೂತ್ಕೊಂಡು ಇಷ್ಟೊಂದು 112 ಮಾಡೋದು, ನೀವು ಅದನ್ನು ಶೇರ್ ಮಾಡೋದು, ಇದೆಲ್ಲ ನನಗೇನು ಗೊತ್ತಾಗ್ತಿತ್ತು. ಸುಮ್ಮ ಮೂರು ತಿಂಗಳಿಂದ ಸುಮ್ಮನೆ ಮನೆ ತಿಂದ್ಕೊಂಡು ಉಳ್ಕೊಂಡು ಮಲಗಿರು ಅಷ್ಟೇ. ಇಷ್ಟು ಯಾವುದೋ ಬಂದಿದೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲ ತೋರ್ಸೋಕ್ಕೂ ಆಗ್ತಿರಲಿಲ್ಲ, ಎಲ್ಲ ಅದ್ರ ಪಾಡಿಗದು ಇದರಲ್ಲಿ ಶೋಕೇಸಲ್ಲಿರೋದು, ಪುಸ್ತಕಗಳದ್ದು ಪೇಪರ್ ಕಟ್ಟಿಂಗ್ ಒಂದು ಫೈಲಲ್ಲಿರೋದು, ಯಾರಿಗೂ ಒಂದು 4 ಅಕ್ಷರ ಬಂದವ್ರು ಪಾಠ ಹೇಳ್ಕೊಂಡು ಅದರಲ್ಲೇ ಖುಷಿಯಾಗ್ಬಿಡ್ತಾ ಇದ್ದೆ. ಅದು ಇಷ್ಟು ವರ್ಷ ಹಾಗೆ ನಡೀತು. ನಾನು ಸುಮಾರು ಈಗ 3 ತಿಂಗಳಿಂದ ಮಾತ್ರ ತಾನೆ ನೀವು ಒಂದು ಪ್ಲಾಟ್ಫಾರ್ಮಿಗೆ ಬಂದಿರೋದು, ಅದಕ್ಕೆ ಮುಂಚೆ ಎಲ್ಲ ಹಾಗೆ ಒಂದು ಯಾವುದೋ ಒಂದು ಕಾರಣ ಆಗಬೇಕು, ಯಾರೋ ಒಬ್ಬರು ಅದಕ್ಕೆ ಕಾರ್ಯಕಾರಣ ನಿರ್ಮುಕ್ತ ಕಾಮತ್ ಕೇಳಿದ ರಂಗಿತ ಕನಕದ ಆಟಂಕ ಲೀಲಾ ವಿಗ್ರಹ ಮಾತಾಯಿ ಲೀಲೆ ಹೀಗೆ ಮಾಡಿಸ್ತಾ ಇದೆ. ಹಾಗೆ ನೋಡಿ ಈ ಸಂದರ್ಭದಲ್ಲಿ ಸ್ತೋತ್ರಗಳು ಎಷ್ಟೋ ಜನಕ್ಕೆ ರಚನೆಕಾರರು ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಅದೊಂದು ಗೊತ್ತಾಯಿತು, ಇದು ನನಗೆ ಅನುಭವ ಆಗಿದ್ದರಿಂದ ನನಗೆ ಗೊತ್ತ ಆ ಮಾಹಿತಿನ ಕಲೆ ಹಾಕಿ ನಿಮ್ಮ ಜೊತೆ ಇಲ್ಲ ಚಾಕಿ ಈಗ ಹಂಚ್ಕೋತಾ ಇದ್ದೇನೆ. ಸುಪ್ರಸಿದ್ಧ ಮುಕುಂದಮಾಲಾ ಸ್ತೋತ್ರದ ರಚನೆಕಾರರು ತಿರುವಾಂಕೂರ್ ಮಹಾರಾಜನ ಕೇರಳದ ಕುಲಶೇಖರ ಆಳ್ವಾರ್. ಇದು ನಾನು ಒಂದು ಇಟ್ಕೊಂಡಿದ್ದೀನಿ ಮುಕುಂದಮಾಲ ನನ್ನ ಸ್ತೋತ್ರಗಳನ್ನೆಲ್ಲ ಒಬ್ರು ಹೇಳೋರು. ಇದು ನೋಡಿ ಸಂದರ್ಭದಲ್ಲಿ ಸರ್ ನಿಮ್ಗೆ ಇಷ್ಟು ನಿಮ್ಗೆ ಗೊತ್ತೇ ಇರುತ್ತೆ ಸಂಸ್ಕೃತ ಓದಿದ್ರು
ದಿನಂಬಿತ್ಯ ಮಕ್ಕಳುಗಳಿಗೆ ನಾವು ಸ್ತೋತ್ರ ಹೇಳಿದ್ದೀವಿ. ನಾವು ಬೇರೆ ದೇಶದಲ್ಲಿದ್ದು ನಾವು ಹೇಳಿಕೊಟ್ಟಿರೋ ಸ್ತೋತ್ರದಲ್ಲಿ ಒಂದು ರೀತಿ ಇರ್ತೀವಿ. ನೀವು ಹೊಸಸ್ತ ಹೇಳಿದ್ರೆ ಮಕ್ಕಳಿಗೋಸ್ಕರನೇ ಒಂದು 10-15 ಮಕ್ಕಳು ಒಂದು 25 ವಿಡಿಯೋ ಮಾಡಿ ಸರ್, ನಾವು ನಮ್ಮಿಂದ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀವಿ. ಆ ಮಕ್ಕಳಿಗೆ ನಾವು ಹೇಳ್ಕೊಡೋದಕ್ಕಿಂತ ಈಗ ನಿಮಗೆ ನಿಮ್ಮ ಮಾತಿಗೆ ನಿಮ್ಮ ಶೈಲಿಗೆ ಎಲ್ಲ ಒಪ್ಕೊಂಬಿಟ್ಟಿವೆ. ಅದೇ ನಿಜ. ಅದು ಒಂದು ರೀತಿ ಹತ್ರ ನಾವು ಓದ್ಕೆಲ್ಲ ರೀತಿ ಇದಕ್ಕೆ ನನಗೆ ಒಂದು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಇದೊಂದು ಸಿಂಡ್ರೋಮ್ ಅದು ಗೊತ್ತಿದೆ ನಿಮಗೆ ಕಾಣುತ್ತೆ. ಅದೇ ಅದಕ್ಕೆ ಅದನ್ನು ಹೇಳೋದು ಒಳ್ಳೆಯದು. ಇನ್ನೇನು ಇಲ್ಲ, ಸ್ಟಾಕ್ಹೋಮ್ ಸಿಂಡ್ರೋಮ್. ಯಾವುದೋ ಒಂದು ಸತಿ ಒಗ್ಗರರು ಒಂದು ಇದನ್ನು ಹೈಜಾಕ್ ಮಾಡಿದಾಗ ಏರೋಪ್ಲೇನ್ನ ನಾನೆಲ್ಲ ಓದಿದ್ದು ಯಾವ ಗಂಟೆ ಎಕ್ಸಾಕ್ಟ್ ಡೇಟ್ ಅದೆಲ್ಲ ಪೂರ್ತಿ ಗೊತ್ತಿಲ್ಲ, ಬಟ್ ಅದರ ವಿಚಾರ ಹೇಳ್ತೀನಿ. ಆಗ ಅವರು ಇಬ್ಬರು ಯಾರೋ ಒಬ್ಬರು ಬದುಕಿಟ್ಕೊಂಡು ಅವಾಗ ಹೆದರ್ಕೊಂಡು ಕೆಲವರು ಹೋಗ್ತಾರೆ, ಅವ್ರನ್ನ ಶೂಟೌಟ್ ಮಾಡಿಬಿಡ್ತಾರೆ. ಇನ್ನು ಉಳಿದಿರೋರು ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಆದರೆ ಅಷ್ಟೊತ್ತಿಗೆ ಯಾವುದೋ ಒಂದು ಒಪ್ಪಂದ ಆಗಬೇಕು ಒಂದು ದೇಶದಿಂದ, ಅದೆಲ್ಲ ಆಗತ್ತೆ. ಆ ಸಂದರ್ಭದಲ್ಲಿ ಕ್ರೂ ಮೆಂಬರ್ಸ್ ಅಲ್ಲಿರೋರನ್ನೇ ಅವ್ರನ್ನ ಗನ್ ಪಾಯಿಂಟಲ್ಲಿ ಒಂದು 15-20 ಜನ ನನಗೆ ಅದು ಗೊತ್ತಿಲ್ಲ, ಅವರಷ್ಟು ಚಾಕ್ಲೇಟ್ ಕೊಡಿ ಏನಿದೆಯೋ ಅದೆಲ್ಲ ಕೊಡಿ. ಕೊನೆಗೆ ಅವ್ರಿಗೆ ನಾವೇನೇ ಸತ್ಯ ಹೋಗ್ಬಿಡ್ತೀವಿ ಅಂದ್ಕೊಂಡಿರೋರಿಗೆ ನೀರು ಕೊಡೋದು ಅಲ್ಲಿ ತಂದು ಕೊಟ್ಟಾಗ ಒಗ್ಬಿಡ್ತಾರೆ ಅವರು. ಮನುಷ್ಯನ ಮೈಂಡು ಎಂಥ ಸೂಕ್ಷ್ಮ ಕೆಲಸ. ಅದೇ ಅಡ್ಜಸ್ಟ್ ಆಗೋಯ್ತು ಅವ್ರಿಗೆ. 3-4 ದಿವಸ ಆದರೂ ಈ ಒಪ್ಪಂದ ನಡೀಲಿಲ್ಲ ಅವ್ರಿಗೆ, ಇದೇ ಜನ್ಮೇನೋ ಅನ್ನಿಸ್ಬಿಡ್ತು. ಬಿಡಿಸ್ಕೊಳಕ್ ಬಂದ್ರೂ ಎಷ್ಟೋ ಜನಕ್ಕೆ ಜೈಲಿಗೆ ಹೋದರೂ ಹಾಗೆ ಆಗುತ್ತಂತೆ. ನನಗೆ ಯಾರೋ ಹೇಳಿದ್ರು ಜೈಲಿಗೆ ಅವ್ರಿಗೆ ಎಷ್ಟೋ ಒಕ್ಕಟ್ಟಿನೋ ಅಂದರೆ ಒಬ್ಬ ಅಡ್ವೊಕೇಟ್ಸ್ಗಳು ಜಡ್ಜಸ್ ಅಂತ ಮಾತಾಡ್ತಿರಲ್ಲ, ಅವ್ರಿಗೆ ಬಿಡ್ತೀನಿ ಅಂದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ. ಅವ್ರಿಗೆ ಅಲ್ಲೇ ಒಪ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದರೆ ಸಮಾಜದ ಇನ್ನೊಂದು ಸ್ಥಳಕ್ಕೆ ಬಂದಾಗ ಅವ್ರ ಮನೆಯಲ್ಲೇ ಸ್ವಂತದವರೇ ಅವ್ರನ್ನ ಗುರುಸಿ ಇವನ್ ಕಳ್ಳ ಜೈಲಿನಲ್ಲಿ ಬಂದು ನೋಡ್ಬಿಡ್ತಾರೆ ಅಂತ. ಆಮೇಲೆ ಹೊರಗಡೆ ಅವ್ರಿಗೆ ಅಲ್ಲ ಆದರೆ ಫಸ್ಟ್ ಕ್ಲಾಸಾಗಿ ಏನೋ ನೇಯ್ಗೆ ಮಾಡಿಕೊಂಡು ತೋಟಗಾರಿಕೆ ಮಾಡಿಕೊಂಡು ಹಗ್ಗೊಡ್ಕೋರು ಎಷ್ಟೋ ಸತಿ ಅಲ್ಲೇ ಟೈಮ್ ಟೈಮ್ಗೆ ಮನೆಯಲ್ಲೇ ಸಿಗೋದಿಲ್ಲ. ಶ್ರೀಮಂತರ ಮನೆಯಲ್ಲೇ ಕೆಲವು ಟೈಮ್ ಟೈಮ್ ಊಟ ತಿಂಡಿ ಸಿಗೋಲ್ಲ. ಅಲ್ಲಿ ತೂಕದ ಆಹಾರ ಎಲ್ಲ ಅದಕ್ಕೊಂದು ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಅದೇ ಜನ ಅನ್ನಿಸ್ಬಿಡುತ್ತೆ ಕೆಲವರು. ಇದು ಅದಕ್ಕೆ ಸ್ಟಾಕ್ಹೋಮ್ಸ್ ಏನು ಅಂದರೆ ನಾವು ಮನುಷ್ಯ ಏನು ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಏನಿರುತ್ತೋ ಅದಕ್ಕೆ ಒಗ್ಗೊಳಕ್ಕೆ ಶುರು ಮಾಡಿಬಿಡ್ತೀನಿ. ಹಾಗಾಗಿ ನಾನು ಯಾಕಿದ್ದನ್ನು ಹೇಳಿದೆ, ಮುಕುಂದಮಾಲಾ ಸ್ತೋತ್ರದ ರಚನಕಾರರು ನಮ್ಗೆ ಎಷ್ಟೋ ಸತಿ ಏನೂ ಗೊತ್ತೇ ಇರಲ್ಲ, ಕೇಳೇ ಇರೋಲ್ಲ, ಕೇಳಿ ತಿಳ್ಕೊಬೇಕು ಅನ್ನೋ ಆಸೆನೂ ಕೆಲವು ಸತಿ ಇರಲ್ಲ, ಕೇಳಿದಾಗ ಹೇಳೋರಿಗೆ ಗೊತ್ತಿರೋಲ್ಲ. ಹೀಗಾಗಿ ಎಷ್ಟೋ ವಿಚಾರಗಳು ಹಾಗೆ ಹೊರಗಡೆ ಹೊರಟೋಗುತ್ತೆ. ಅದರಿಂದ ನಾನು ಆ ದೃಷ್ಟಿ ಇದ್ದರೆ ಇನ್ನು 1008 ಇದೆ, ಇನ್ನು ಹಂಚ್ಕೊಂಡ್ಬಿಟ್ರೆ ನಮ್ಮ ಅಪ್ಪನ ಗಂಟೆ ಏನಾಗುತ್ತೆ ನನಗೆ ಒಂದು 10 ಜನಕ್ಕೆ ಗೊತ್ತಾಗಲಿ, ಮಕ್ಕಳಿಗೂ ಕೂಡ ಹೋ ನಾನು ಕಲಿತ ನಾನು ಪಟ್ಟ ತಂದೆ ನೀ ತಂದೆ ತಾಯಿಗಳೆಲ್ಲರೂ ಹೇಳೋದು ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರದು ಅನ್ನೋದೇ ಪಾಪ. ಅದಕ್ಕೋಸ್ಕರ ಅವ್ರಿಗೂ ಇರೋಳು ದುಡಿತಿರ್ತಾರೆ, ಅವ್ರದ್ದು ಏಜ್ ಆಗೋಗಿರುತ್ತೆ. ಆದರೆ ಆ ಮಕ್ಕಳು ಅದನ್ನ ಅರ್ಥ ಮಾಡ್ಕೋಬೇಕು, ಅಯ್ಯೋ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಹಗಲು ರಾತ್ರಿ ದುಡಿದು ನಮಗೆ ಎಂಥ ಕಂಫರ್ಟ್ ಕೊಟ್ಟಿದ್ದಾರೆ. ನಮ್ಮ ತಂದೆ ಅಥವಾ ತಾಯಿಗೆ ಆ ಕಂಫರ್ಟ್ ಇರಲಿಲ್ಲ, ಅದನ್ನು ಕಂಪ್ಲೇಂಟ್ ಮಾಡಬೇಕು ಅಟ್ಲೀಸ್ಟ್ ಅಮಗು ಹೇಳಿಬಿಟ್ರಂತೂ ತಿಳುವಳಿಕೆ ಆದಮೇಲೆ ಅಯ್ಯೋ ಪಾಪ ನೀನು ಎಷ್ಟು ಆ ತಂದೆ ತಾಯಿಗೆ ಎಷ್ಟು ಕಷ್ಟ ಖುಷಿ ಪಡ್ತಾರೆ ಗೊತ್ತಾ, ಹೋಗಲಿ ಬಿಡಿ ಅರ್ಥ ಮಾಡ್ಕೊಂಡಿದೆಯಲ್ಲ ಇನ್ನೇನು ಬೇಕು ಹೇಳು ಅಂತ. ಇದು ಒಂದು ರೀತಿಯ ಒಡಂಬಡಿಕೆ ಕೊಟ್ಟು ಕೊಳ್ಳೋ ಇಸ್ಕೊಳ್ಳೋವಂಥ ಸಂದರ್ಭ ಅದನ್ನೇ ಇಲ್ಲಿ ಮುಕುಂದಮಾಲಾಸ್ತೋತ್ರ ರಚನಕಾರ ಹೆಸರು ಹೇಳುವಾಗ ನಾನು ಇಷ್ಟು ವಿಚಾರ ಹೇಳ್ಕೊಂಡು ಇನ್ನೊಂದು ಆಯ್ ಮೇರೆ ವತನ್ ಕೇಲೋಗು ಜರ ಅಂಕ ಮೇ ಬರಲೋ ಭಾನಿ ಜೋ ಶಹೀದು ಹುಯೇ ಹೈ ಉನಕಿ ಜರಾಯಾತ್ ಕರೋ ಕುರುಬಾನಿ ಅನ್ನ ಹಾಡಿವೆಲ್ಲ ಕೇಳಿರ್ತೀರ. ಇದು ಹಾಡು ಕೇಳಿರ್ತೀರ, ಇದನ್ನು ಇದನ್ನು ಲತಾ ಮಂಗೇಶ್ಕರ್ ಅವರು ಹಾಡಿರೋದು, ಇದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಬಹಳ ಸಿ ಅದು 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 ಕೇಳ್ಬಿಟ್ಟಿರ್ತೀವಿ. ಅದು ಹಿನ್ನೆಲೆ ನಿಮ್ಗೆ ಕೇಳ್ತೀನಿ, ನನಗೂ ಅಷ್ಟೇ ಕೇಳಿದ್ದೆ, ಹಿನ್ನೆಲೆ ಸಿಕ್ತು ನನಗೆ ಎಲ್ಲೋ ಒಂದು ಕಡೆ, ಅದು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈ ದೇಶಭಕ್ತಿ ಗೀತೆ ರಚನೆಕಾರರು ರಾಷ್ಟ್ರಕವಿ ಪ್ರದೀಪ್ ಅವರ ಕಾಲಮಾನ 1915 1998 ಹಿಂದಿ ಕವಿ, ಮಧ್ಯಪ್ರದೇಶದ ಬಾಡನಗರದಲ್ಲಿ ಜನನ, ಗಾನ ಕೋಗಿಲೆ ಭಾರತ ರತ್ನ ಲತಾ ಮಂಗೇಶ್ಕರ್ ಇದನ್ನು ಹಾಡಿದ್ದಾರೆ. 1950 ದಶಕದಲ್ಲಿ ಇದು ನಾಸ್ತಿಕ ಎಂಬ ಹಿಂದಿ ಚಲನಚಿತ್ರ ಅಂತ ನೋಡಿ ಎಷ್ಟು ವಿಚಾರ ನಮ್ಗೆ ಗೊತ್ತಾಗುತ್ತೆ. ಈ ನನಗೆ ಈಗ ಗೊತ್ತಾಯಿದ್ರೆ ನಿಮಗೂ ಅಷ್ಟೇ, ನೀವು ಇದಿಷ್ಟನ್ನು ನೋಡೋಣಪ್ಪ ಗೂಗಲಾಚಾರ್ಯ ಹಾಕಿ ಕೇಳಿ, ನಾನೀಗ ಇಲ್ಲಿ ಒಂದು 5-6 ಕಡಿತ ಸಿಗುತ್ತೆ
ಎಲ್ಲೋ ಒಂದು ಕಡೆ ಸಿಗ ಅದು ಇನ್ನೇನೇನೋ ಕೊಡೋಕ್ಕೆ ಶುರು ಮಾಡ್ಬೋದು. ಕೆಲವು ಸತಿ ನನಗೂ ಅದು ಅನುಭವ ಆಗಿದೆ. ಗೋಗುಲಾಚಾರ್ಯರದ್ದು ಅದೇ ನನಗೆ ಒನ್ ಟು ಒನ್ ಮ್ಯಾನ್ ಟು ಮ್ಯಾನ್ ಅಂದರೆ ಅಲ್ಲಲ್ಲೇ ಪ್ರಶ್ನೆ ಇದು ಇನ್ನೊಂದು ಕಡೆ ಇನ್ನೇನಿಗೂ ಹೇಳ್ಕೊಂಡು. ಸೊ ಅದರಿಂದ ಎಲ್ಲವೂ ಅದೇ ಗೋಗುಲಾಚಾರ್ಯನೇ ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನಕ್ಕೆ ನಾನು ಹೇಳಿದ್ದು. ನೋಡಿ ಇಲ್ಲಿ ಒಂದು ವಿಚಾರ ಇಷ್ಟರಲ್ಲಿ ನಾನು ಹೇಳಿದೊಂದು ಎಂಟತ್ ವಾಕ್ಯಪ್ಪ ಗಾನಕ್ಕೆ ಹೋಗಿದೆ ಭಾರತ ರತ್ನ. ಈಗಿನ ಕೇಳೋಣ, ಈಗೊಂದು 10-15 ವರ್ಷದ ಮಕ್ಕಳು ಇಲ್ಲ ಲತಾ ಮಂಗೇಶ್ಕರ್ ಯಾರು ಅನ್ನೋದು ಗೊತ್ತಿರುತ್ತೆ. ಅದನ್ನ ನೀವು ಹೇಳ್ಬೋದು, ಕೇಳುತ್ತೆ ಕೇಳಿದ್ರೆ ಹೇಳಿ ಅವರು ಇಲ್ಲ ಅವೇ ಹೋಗಿ ಗೋಗುಲಾಚಾರ್ಯ ಹೇಳಿ ಅದು ಸಿಗುತ್ತೆ. ಗಾನಕ್ಕೆ ಹೋಗಿದೆ ಭಾರತ ರತ್ನ ಲತಾ ಮಂಗೇಶ್ಕರ್ ಇದನ್ನು ಹಾಡಿದ್ದಾರೆ 1950 ದಶಕದಲ್ಲಿ. ಸಿನಿಮಾ ಹೆಸರು ನೋಡಿ, ನಾಸ್ತಿಕ. ನಾಸ್ತಿಕ ಎಂಬ ಹಿಂದಿ ಚಲನಚಿತ್ರದ್ದು. 1963 ಗಣರಾಜ್ಯೋತ್ಸವದ ದಿನ ಲತಾ ಅವರು ನೆಹರು ಮುಂದೆ ಹಾಡಿದಾಗ ಭಾವಪರವಶವಾದರು ನೆಹರು. ಆಮೇಲೆ ಇದಕ್ಕೆ ಸಿ ರಾಮಚಂದ್ರ ರಾಗ ಸಂಯೋಜನೆ. ಎಷ್ಟು ವಿಚಾರ ಸಿ ರಾಮಚಂದ್ರ ಹಿಂದಿನ ಕಾಲದವ್ರು ಗೊತ್ತಿರುತ್ತೆ, ಆಗಿನ ಕಾಲದ ಹಾಡು ಕೇಳಿದವ್ರಿಗೆ ಸಿ ರಾಮಚಂದ್ರ. ಈಗ ನಾವೇ ಹಂಸರೇಖ ಈಗಿನ ಕಾಲದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅವರು ಇದರಲ್ಲಿ ಸರಿಗಮಪದಲ್ಲಿ ಬರ್ತಾ ಇದ್ದಾರೆ. ಹಾಗೆ ಆ ಕಾಲದ ಒಬ್ಬರು ಸಿ ರಾಮಚಂದ್ರ ರಾಗ ಸಂಯೋಜನೆ. ಆಮೇಲೆ ಹೆಚ್ ಎಂ ವಿ ರೆಕಾರ್ಡಿಂಗ್ನಲ್ಲಿದೆ. ಹೆಚ್ ಎಂ ವಿ ಅವರು ಹಿಸ್ ಮಸ್ಟ್ ವಾಯ್ಸ್. ನಮ್ಮನೆ ಪಕ್ಕದ ಮನೆ ಅಂದರೆ ನಾಯಿ ಇದೆಯಲ್ಲ, ಹಾಗೆ ನಾಯಿ ಇದೆ ಅದರ ಹಿಂದೆ ರೆಕಾರ್ಡಿಂಗ್ ನಾಯಿ ಇದೆ. ಅದಕ್ಕೆ ನಾವು ನಾಯಿನ ಇಷ್ಟಪಡೋದು ನನ್ನ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲ ನೋಡಿ ಆ ಹೆಚ್ ಎಂ ವಿ ಅವರು ಹಾಕಿರೋ ಸಿಂಬಲ್, ಅದಕ್ಕೆ ನಾಯಿ ಮೈಕ್ರೋಫೋನ್ ಮುಂದೆ ಹೀಗೆ ಹೀಗೆ ಕೊಟ್ಟರು. ಆಮೇಲೆ ಪ್ರದೀಪ್ ಅವರ ಮೂಲ ಹೆಸರು, ನನ್ನ ಪ್ರದೀಪ್ ರಚನೆ ಅವರ ಮೂಲ ಹೆಸರು ರಾಮಚಂದ್ರ ನಾರಾಯಣ ಜಿ ದ್ವಿವೇದಿ. ಇದು ಒಂದು ಎಷ್ಟು ಇನ್ಫಾರ್ಮೇಷನ್. ನೆಕ್ಸ್ಟು ಪ್ರತಿಯೊಬ್ಬರಿಗೂ ಕಾವ್ಯನಾಮ ಅಂತಿರುತ್ತೆ. ಮುತ್ತುಸ್ವಾಮಿ ದೀಕ್ಷಿತರಿಗೆ ಗುರುಗುಹ, ತ್ಯಾಗರಾಜರಿಗೆ ತ್ಯಾಗರಾಜ, ಶ್ಯಾಮಶಾಸ್ತ್ರಿಗಳು ಹೀಗೆ ಒಂದೊಂದು ಶ್ಯಾಮಕೃಷ್ಣ. ಈಗಿನ ಸುಮ್ಮನೆ ನಾನೇ ಯಾವುದಾದ್ರು ನಮ್ಮದೆಲ್ಲ ಶಿವಶಕ್ತಿ ಅಂತಿರುತ್ತೆ. ಹೀಗೆ ಒಂದೊಂದರ ಕಾವ್ಯನಾಮ ಇವರದ್ದು. ಈ ಪ್ರದೀಪ್ ಅವರದ್ದು ಮೂಲ ಹೆಸರು ರಾಮಚಂದ್ರ. ಐ ಮೇರೆ ವತನಕ್ಕೆ ಲೋಕ ಮಾಡ ಇದನ್ನು ಸೃಷ್ಟಿ ಮಾಡಿದವರು ಕಾವ್ಯನಾಮ ಪ್ರದೀಪ್. ಎಷ್ಟು ಅವ ಕಾವ್ಯನಾಮನೇ ಉಳ್ಕೊಂಡ್ಬಿಡುತ್ತೆ. ಸೊ ಹೀಗೆ ಈಗ ದ ರಾ ಬೇಂದ್ರೆಯವರು ಅವ್ರದ್ದು ಅಂಬಿಕಾ ತನೇ ದತ್ತ ಅಂತ. ಸೊ ನಮಗೆ ಆ ಬಂದೇಟ್ಗೇನಿದ್ರು ದ ರಾ ಬೇಂದ್ರೆಯವ್ರದ್ದು ಅನ್ನೋದು ಗೊತ್ತಾಗ ಒಂದೊಂದು ಕಾವ್ಯನಾಮ ಇಟ್ಕೊಂಡಿರ್ತಾರೆ. ಹೀಗೆ ಇದೊಂದು ಘಟನೆ. ಆಮೇಲೆ ಇದನ್ನು ಇನ್ನೂ ಮುಂದುವರೆದ ಭಾಗ ಕೆಲವಿದೆ ನೋಡಿ, ಅದನ್ನು ಕಂಡಿಡಿದ್ದೀನಿ ಸಾರಿ ಬರ್ಕೊಂಡಿದ್ದೀನಿ. ಬಂಧನ್ ಅನ್ನೋ 1940 ಚಿತ್ರದ ಸುಪ್ರಸಿದ್ಧ ಹಾಡು ಚಚಲ್ ರೇ ನೌ ಜವಾನ್. ಇದೆಲ್ಲ ಹಿಂದಿನ ಕಾಲದಲ್ಲಿ ಹಾಡ್ತಾ ಇದ್ದಾರೆ ಚಚಲ್ ರೇ ನೌ ಜವಾನ್. ಇದು ಕೂಡ ನಾಸ್ತಿಕ ಚಿತ್ರದ ಚಿತ್ರದ ಮತ್ತೊಂದು ಪ್ರಸಿದ್ಧ ಹಾಡು. ಆಮೇಲೆ ದೇಖುತ್ತೇರೆ ಸಂಸಾರ ಕಿ ಹಾಲತ್ ಕ್ಯೂ ಹೋ ಗಯಿ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಇದು 5 ದಶಕಗಳ ಕಾವ್ಯ ಜೀವನದಲ್ಲಿ 1700 ಹಾಡುಗಳನ್ನು ಪ್ರದೀಪ್ ರಚಿಸಿದ್ದಾರೆ. ಪ್ರದೀಪ್ ಅದೇ ಮೂಲ ಹೆಸರು ರಾಮಚಂದ್ರ. ಆಮೇಲೆ 37 ಚಲನಚಿತ್ರಗಳಲ್ಲಿ ಇವರ ಹಾಡುಗಳಿವೆ. ಎಷ್ಟು ಮಾಹಿತಿ ನಾನು ಬರೆದಿದ್ದೆ ನಿಜವಾಗಲಿ ಪ್ರಮಾಣವಾಗಿ ಹಂಚ್ಕೋತಿದ್ದಾಗ ನನಗೆ ಇನ್ನೊಂದ್ಸತಿ ಎಷ್ಟು ವಿಚಾರ ಇಲ್ಲಿ ಒಂದರಲ್ಲಿ ಸಿಗುತ್ತೆ ಅಂತ. ಹಾಗೆ 37 ಚಲನಚಿತ್ರಗಳು ಇದು ಒಂದು ಮಾಹಿತಿ ಆಯಿತು. ಇನ್ನೊಂದು ಪಾವನ ಗುರು ಪವನಪುರ ಎಂಬ ಹಂಸಾನಂದಿ ರಾಗ ರೂಪಕ ತಾಳದ ರಚನೆ ಯಾರಂತ ಒಂದು ಎಷ್ಟು ಜನ ಗೊತ್ತಿದೆ ಅವ್ರ ಹೆಸರು ಹೇಳ್ತೀನಿ ನೋಡಿ, ಟಿ ಜಿ ಕೃಷ್ಣಯ್ಯರ್ ಅಂತ. ಅದನ್ನು ಅವರ ಕಾವ್ಯನಾಮ ಲಲಿತಾ ದಾಸರ ಅನ್ನೋ ಹೆಸರಿನಲ್ಲಿ ಅದು ಇದೆ. ಈ ರಚನೆಯನ್ನು ನೋಡಿ ಒಂದು ರಚನೆ ಆಗ್ಬಿಡುತ್ತೆ, ಅದನ್ನು ಜನಪ್ರಿಯಗೊಳಿಸೋದು ಬಹಳ ಮುಖ್ಯ. ಎಷ್ಟು ಹಾಗೆ ಅದಾಗತ್ತದು. ಈ ರಚನೆಯನ್ನು ಜನಪ್ರಿಯಗೊಳಿಸಿದವರು ಚಂಬೈ ವೈದ್ಯನಾಥ ಭಗವತರು ಮತ್ತು ಅವರ ಪ್ರಸಿದ್ಧ ಶಿಷ್ಯನಿಗೆ ಎಲ್ರಿಗೂ ಗೊತ್ತಿರು ಜೇಸುದಾಸರು. ಇದನ್ನು ಯಾವಾಗಲೂ ಅವರ ಜೇಸುದಾಸ್ ಅವರ ಕಾರ್ಯಕ್ರಮ ಕಚೇರಿ ಕೇಳಿದಾಗ ಅಂದರೆ ಅದೊಂದು ರೀತಿ ಗುರುಭಕ್ತಿ ತೋರಿಸೋದು ಜೇಸುದಾಸ್ ಇನ್ವೇರಿಯಬಲಿ. ಈ ಪಾವನಗುರು ಪಾವನಪುರ ಅನ್ನೋ ಹಾಡ ಹಂಸಾನಂದಿರ ಹಾಡೇ ಹಾಡ್ತಾರೆ. ಇದರ ಒಂದು ರೀತಿ ಗುರುಭಕ್ತಿನ ಹೇಗೆ ಏನು ಬಂದು ಕಾಲು ಹಿಡ್ಕೊಂಡು ಅವ್ರನ್ನ ಇದು ಮಾಡ್ಕೊಳ್ಬೇಕಿಲ್ಲ, ಅವರ ರಚನೆ ಹಾಡಿದರೆ ಅದು ಅದಕ್ಕೆ ಅದನ್ನು ನೋಡಿ ಅದು ರಾಗ ಹಂಸಾನಂದಿನ ಗೊತ್ತಾಯ್ತು. ಇದೊಂದು ಎರಡೇ ವಾಕ್ಯದಲ್ಲಿ ಎರಡು ಅದರ ಮೂಲ ಕರ್ತೃ ಯಾರೋ ಅವ್ರ ಮೂಲ ಹೆಸರು ಟಿ ಜಿ ಕೃಷ್ಣಯ್ಯ.
ಯಾವ ಕಾವ್ಯನಾಮ ಲಲಿತಾದಾಸರು ಈ ರಚನೆ ಜನಪ್ರಿಯಗೊಳಿಸ್ತಿರೋ ಯಾರು ಆಮೇಲೆ ಎಷ್ಟೇ ಈ ಒಂದು ವಾಕ್ಯದಲ್ಲಿ ಎಷ್ಟು ವಿಚಾರ ತಳಿತಾರೆ ದೇಶದಾಸರೆಲ್ಲರಿಗೂ ಗೊತ್ತಿರುತ್ತೆ ಚಂಬೈ ವೈದ್ಯನಾಥ ಪಾರ್ವತಿ ಹಿಂದಿನವರು ಅವ್ರಿಗೆ ಗೊತ್ತು ಈಗ ಚಂಬೈ ವೈದ್ಯನಾಥ ಬಂದು ಒಳ್ಳೆ ಸುಪ್ರಸಿದ್ಧ ಸಂಗೀತಕಾರರು ದೇಶದಾಸ್ ಗುರುಗಳೇ ಯಾರು ಅಂತ ಗೊತ್ತಾಯಿತು ಇಷ್ಟು ಇದು ಮಾಹಿತಿಯ ಒಂದು ವಿಚಾರದಲ್ಲಿ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಒಂದಕ್ಕೆ ಹಸು ಅಂದರೆ ಹಸು ಅಂತ ನೋಡಿದ್ರೆ ಹಸು ಹಸು ಕಾಯಿ ಹುಡುಗನೆ ಹುಡುಗನ ಕೈಯಲ್ಲಿರೋ ದೊಣ್ಣೆ ದೊಣ್ಣೆ ಹುಟ್ಟಿದ ಮರವೇ ಹೀಗೆ ಮರದ ಮೇಲಿರೋ ಪಕ್ಷಿಯೇ ಹೀಗೆ ಪಕ್ಷಿನ ಸೃಷ್ಟಿ ಮಾಡಿದ ದೇವನೆ ಹೀಗೆ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೂ ಕ್ವಶನ್ ಟ್ಯಾಗ್ ನಮಗೆ ವಿಚಾರದ ಕೊರತೆ ಯಾವಾಗತ್ತೆ ಅಂದರೆ ಆ ಕುತೂಹಲ ಇದೆ ಇಲ್ಲ ಕುತೂಹಲ ಅನ್ನೋದೇ ಮನುಷ್ಯನಿಗೆ ನಿರೀಕ್ಷೆ ಮತ್ತು ಕುತೂಹಲ ಇವೆರಡೂ ಜೀವನದ ಇನ್ನೊಂದು ಅವಿಭಾಜ್ಯವಾದ ಅಂಗಗಳು ಕುತೂಹಲನೇ ಇಲ್ಲದೆ ಇದ್ರೆ ಮನೆ ಆಯಾ ಪರವಾಗಿಲ್ಲ ಎಷ್ಟು ಜನ ಇರ್ತಾರೆ ಯಾ ಅದಕ್ಕೊಂತ ಸಣ್ಣ ಕತೆ ಹೇಳಿಬಿಟ್ಟು ಈ ಕುತೂಹಲ ನೋಡಿ ಕರ್ಕೊಂಬಿಟ್ಟು ಕುತೂಹಲ ಅಪ್ಪ ಅಪ್ಪ ಬರ್ತಾನೆ ಅವನು ತುಂಬ ಕಷ್ಟಪಟ್ಟು ಮಗನ ಓದಿಸಿ ಎಲ್ಲ ಮಾಡಿ ಇರ್ತಾನೆ ಈ ಕರೋನಾ ಪೀರಿಯಡ್ ಬಿಟ್ಬಿಡಿ ಮೂರೊತ್ತು ಆ ಮಗ ಇವನು ಕಷ್ಟಪಟ್ಟು ಎಲ್ಲ ಮಾಡ್ತಿದ್ರೆ ಇವನು ಒಳ್ಳೆ ತೆನ್ನ ತಿಂದು ಉಂಡು ಮಾಡಿ ಈಗ ಒಳ್ಳೆ ಮಳೆಗಾಲ ಕಂಬಳಿ ಹೊಂದ್ಕೊಂಡು ಮಲಗಿರ್ತಾನೆ ಏನೋ ನೀನು ಹಾಂ ನೀನು ಚಿಕ್ಕ ವಯಸ್ಸು ನೀವು ಸುಮ್ಮನೆ ಯಾವಾಗಲೂ ನಾನು ದುಡಿತಾ ಇದ್ದೀನಿ ನೀನು ಯಾವಾಗ ಕಂಬಳಿ ಹೊತ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡಿರ್ತೀರ ಬೇಜಾರಾಗಿ ನಿನಗೇನು ಮನಸ್ಸೇ ಇರಬೇಕು ಅಂತ ಅಪ್ಪ ಅಂತಾನೆ ನನಗೆಲ್ಲ ಕೌನ್ಸಿಲಿಂಗ್ನಲ್ಲಿ ಹೇಳೋದು ನಿನ್ನ ಜೊತೆ ಹಚ್ಕೋತೀನಿ ಆಗ ನೋಡಿ ಆ ಮಗ ಏನು ಹೇಳ್ತಾನೆ ಆಯಿತು ನಿನ್ನಡೆವರ ನಿಮ್ಮ ನನ್ನನ್ನು ಕೇಳಿದ್ದ ನನಗೆ ನಾನು ಹೀಗೆ ಇರ್ತೀನಿ ಅಂತ ಒಂದಂತಾನೆ ವಾಡ ದಾಡೆ ಒಳಗ್ಬಿಡ್ತೀನಿ ಅಂತ ಅಪ್ಪ ಅಂತಾನೆ ಸರಿ ಇದು ಕಾನ್ವರ್ಸೇಷನ್ ಮೊಟಕ್ ಮಾಡುತ್ತೆ ಹೀಗಾಗುತ್ತೆ ಆಮೇಲೆ ಸ್ವಲ್ಪ ಹೊತ್ತಂದ್ರೆ ಆಯ್ತು ಕಣಪ್ಪ ನಾನು ಹಿಂಗೆ ಮಾಡಿ ಮಲಗಿದ್ದೀನಿ ನೀನಕ್ಕೆ ದುಡಿಬೇಕು ಅಂತ ಇತ್ತಾನೆ ಆಯ್ಕೆ ಮಾಡ್ತೀನಿ ಏನು ಅದ್ರಿಂದ ಪ್ರಯೋಜನ ಹೇಳು ಅಂತ ತಮಾಷೆ ಅನ್ನಿಟ್ಟು ನೋಡು ಈಗ ನೀನು ಕಷ್ಟಪಟ್ಟು ಮಾಡಿದ್ರೆ ಮುಂದೆ ತುಂಬ ಖುಷಿಯಾಗಿರ್ಬೋದು ಆಮೇಲೆ ಮನಸ್ಸಿಗೂ ಹೊಗರೆ ಆಗುತ್ತೆ ದೇಹಕ್ಕೂ ಕೂಡ ಕೆಲಸ ಮಾಡ್ತಿದ್ದೀರಿ ಲವಲವಿಕೆ ಏನಿರ್ತೀಯ ಆಮೇಲೆ ತಿಂದು ಉಂಡು ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಕೆಲಸ ಮಾಡಿ ನೋಡು ನಾನು ಮಾಡ್ತಾ ಇದ್ದಪ್ಪ ನೋಡು ತಪ್ಪ ಒಳ್ಳೆ ಸಮಾಧಾನ ಡೈನಿಂಗ್ ಟೇಬಲ್ನಲ್ಲಿ ಹೇಳ್ತಾನೆ ಆ ಮಗು ಆ ಮಗ ಹೇಳ್ತಾನೆ ಕೊಡಿ ಸರಿ ಕೊನೆಗೆ ಏನಾಗುತ್ತೆ ಹೇಳೋದು ನೋಡು ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ರೆ ರಾತ್ರಿ ಹೊತ್ತು ಸೊಗಸಾಗಿ ನಿದ್ದೆ ಮಾಡ್ಬೋದು ಅನಂದ ಈ ಮಗು ಹೇಳೋದು ನನಗೆ ಮಾಡ್ತಿರೋದು ಅದೇ ಅಲ್ವಾ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಹೇಳ್ತಿದ್ದೀಯಲ್ಲ ನನಗೆ ನೀವು ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊಗಸಾಗಿ ನಿದ್ದೆ ಮಾಡ್ಬೋದು ಅದು ನೀನು ಏನು ಮಾಡಿದೆ ನೀನು ಕಷ್ಟಪಡ್ತೀನಿ ಗಣಪ ನಾನು ನಿದ್ದೆನೇ ಹೊಂದ್ಕೊಂಡು ಬೆಳಗ್ಗೆನಾಗುತ್ತೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ ಅಂದರೆ ಜೋಕಪ್ಪ ಆಟ ಈ ರೀತಿ ಕೆಲವರು ತಿರುಚೋದು ಮಾತನ್ನು ಅಯ್ಯೋಯ್ಯೋ ಅಡ್ವೊಕೇಟ್ಸ್ ಕೊಡೋ ಇದು ಕೋರ್ಟಲ್ಲಿ ಎಲ್ಲಕ್ಕೆ ಆಗ್ತಾ ಇರ್ತಾಳೆ ಒಂದು ಮಾತನ್ನು ಹಿಡ್ಕೊಂಡು ಹೇಗೆ ತಿರುಚಿ ಪರಚಿ ಪೆರಚಿ ಹರಚಿ ಹರಚಿ ಕ್ರಮಗಿಂದ ಮಾಡಿ ಅದು ಒಂದು ಬುದ್ಧಿವಂತಿಕೆಯ ಮಾತಿನ ವರಸಿನ ಹೆಂಗೆ ಇದು ಇಲ್ಲಿರದೇ ಇರೋದು ನೋಡಿ ಒಬ್ಬ ದೊಡ್ಡ ಮಹಾನ್ ಭಾವರನ್ನ ಜೇಸುದಾಸ್ ಅವ್ರನ್ನ ಚಂಬೈ ವೈದ್ಯನಾಥ ಭಾಗವತರನ್ನ ಪಾವನಗುರು ಪವನಪುರ ಹಂಸನಾಂದ್ಯ ರಾಗವನ್ನ ಟಿ ಜಿ ಕೃಷ್ಣಯ್ಯರ ಲಲಿತದಾಸರು ಇದು ಒಂದು ವಿಚಾರದಲ್ಲಿ ನಮ್ಮ ಮಾತು ಕತೆ ಎಲ್ಲೂ ಎಲ್ಲೆಲ್ಲಿ ಎಷ್ಟೊಂದು ಇದೆ ಸಾಮಂತ ಅದಕ್ಕೆ ಇಂಥ ಒಂದು ಪ್ಲಾಟ್ಫಾರ್ಮ್ ಇದು ವೈರಲ್ ಪ್ಲಾಟ್ಫಾರ್ಮ್ ಐ ನೋ ದಟ್ ವೆರಿ ರೆಸ್ಪಾನ್ಸಿಬಲ್ ಹೀಗೆ ನಿತ್ಯ ಜೀವನ ನಾನು ಯಾವಾಗ ಹೇಳ್ತಿರ್ತೀನಿ ನಾವು ಸಂಗೀತ ಸಾಹಿತ್ಯ ಆಯಿತು ಅಲ್ಲಿ ದೇವರ ಮೇಲೆ ಹಾಡಿ ಹೋಗಿದೆ ಅದನ್ನೇ ಲೌಕಿಕ ಅಂತ ಅಂತಲೇ ಹೇಳೋದು ಹೌದು ಇಟ್ ಈಸ್ ರೆಲವೆಂಟ್ ಫಾರ್ ದಿ ಡೇ ಮಕ್ಕಳಿಗೆ ಮನಸ್ಸು ಮಕ್ಕಳನ್ನ ಈಗ ಒಂದು ಖುಷಿಯಾಗಿ ಹೇಳಿದ್ರೆ ಅಡಪ್ಪ ಹೀಗೆ ಈ ಜೋಕು ಇನ್ನೊಬ್ಬರಿಗೆ ಹೇಳ್ತಾರೆ ಇದು ಒಬ್ಬರ ಗತ್ವಾನುಗತ್ವ ಈ ನಾಲೆಡ್ಜ್ ಅನ್ನೋದು ಒಂದು ಗಂಗಾ ಪ್ರವಾಹ ಇದೆ ಹರಿಬೇಕು ಆಮೇಲೆ ನಮ್ಮ ರೀತಿ ಒಂದು ರೀತಿ ಹೇಳಿರ್ತೀವಿ ಅದು ಇಷ್ಟ ಆಗುತ್ತೆ ದೇವೇ ಎಲ್ಲರೂ ಹೇಳ್ತಾರೆ ನಾನು ನಿಜ ಖುಷಿ ನನಗಾಗುತ್ತೆ ನೀವೇನೇ ಹೇಳಿ ಮಿಸ್ಟ್ರೇ ಅಥವಾ ನಮ್ಮ ಒಂದು ಭಾಷಣ ಮಾಡಿದೆ ಸರ್ ನೀವು ಹೇಳ್ದಂಗೆ ನಮಗೂ ಇದು ಗೊತ್ತು ನಮ್ಗೆ ಗೊತ್ತಿದ್ದೇ ಏನಿಲ್ಲ ನಾವು ಓದ್ಕೊಂಡಿದ್ದೀವಿ ನಮ್ಮ ಹತ್ರ ಪುಸ್ತಕ ಇದೆ ಆದರೆ ಅದನ್ನು ನೀವು ಹೇಳ್ತೀರಲ್ಲ ಆ ಸಾಂದರ್ಭಿಕವಾಗಿ ಹೊಂದಿಸಿ ಒಂದು ಕಮಿಂಗ್ ಟು ದಿ ಪಾಯಿಂಟ್ ಅಂತ ಒಂದು ಒಂದಕ್ಕೊಂದಕ್ಕೆ ಹೇಳಿ ಅಂದರೆ ಒಂದು ಪಾಯಿಂಟ್ ಹೇಳುವಾಗ ಒಂದು ವಿಚಾರ ಹೇಳುವಾಗ ಹತ್ತು ಹಲವು ವಿಚಾರಗಳನ್ನು ಹೇಳಿದಾಗ ನಮಗೆ ಎಷ್ಟೋ ಪರಿಹಾರಗಳು ಸಿಕ್ಬಿಡುತ್ತೆ ಅದು ನಿಜವಾಗ್ಲು ಅಫ್ಕೋರ್ಸ್ ಖುಷಿ ಆಗುತ್ತೆ ಪರವಾಗಿಲ್ಲಪ್ಪ ನಾನು ಓದು ಸಾರ್ಥಕ ಆಯಿತು ಎಲ್ಲೋ ಗುರುತಾಕಿತ್ತು ಯಾರೋ ಪುಣ್ಯಾತ್ಮರ ಹೇಳಿತು ಅದನ್ನು ನನ್ನ ಕೈಯಿಂದ ಕೊಟ್ಟು ಅಥವಾ ನನ್ನ ಮಾತಿಂದ ಬಂದು ಅವರ ಮೇಲೆ ಕೊನೆ ಪಕ್ಷ ಅಷ್ಟು ಪರಿಣಾಮ ಬೀಳ್ತಲ್ಲ ಅನ್ನೋ ಹಾಗೆ ಹೀಗಾಗಿ ತಾವು ಕೂಡ ಪರಿಣಾಮ ಬೀಳ ಮಾಡಿ
ನಾನು ಹೇಳಿದ್ದನ್ನು ಕೇಳ್ಕೊಂಡು ಖುಷಿಪಡಿ, ಪರವಾಗಿಲ್ಲ, ಪಟ್ಟು ಲೈಕ್ ಮಾಡಿ, ಒಪ್ಕೊಳ್ತೀನಿ. ಲೈಕ್ ಮಾಡಿಬಿಟ್ಟು ಮಾಮೂಲು ಇಷ್ಟು ಒಳ್ಳೆ ವಿಚಾರ ಅಂತ ನಿಮ್ಗೆ ಅನಿಸಿದ್ರೆ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡ್ಕೊಬಿಡಿ. ಆಗ ನಿಮ್ಗೆ ಇನ್ನಷ್ಟು ಅದನ್ನು ಮಾಡ್ಕೊಳ್ಳೋ, ಹೋ ಇದನ್ನು ಸಬ್ಸ್ಕ್ರೈಬಲ್ ನಾವು ಅಪ್ಲೋಡಬಲ್ಲ ಅಂತ ಶೇರಬಲ್ ಅನಿಸುತ್ತೆ. ಹೀಗಾಗಿ ಇದನ್ನು ಎಂಜಾಯ್ ಮಾಡ್ತಾ ಇರಿ. ಈ ಸಂಚಿಕೆನ ಯಾಕಂದ್ರೆ 25-30 ನಿಮಿಷ ಆಗಿದೆ ಅಂತ ಕಾಣುತ್ತೆ. ಆ ದೃಷ್ಟಿಯಿಂದ ನಾನು ಇಲ್ಲಿಗೆ ಮಂಗಳ ಅಲ್ಲ ಸಾರಿ ಇದು ಒಂದು ಸತ್ಯದಲ್ಲಿ ಒಂದು ರೀತಿಯಲ್ಲಿ ಬ್ರೇಕ್ ಕೊಟ್ಟು ಇದನ್ನೇ ಮುಂದುವರಿಸ್ತೀನಿ. ನಮಸ್ಕಾರ.